ಏನೇನ್ ಕೊಟ್ಟಿರಿ ಇದಕ್ಕೆ? ಇದಕ್ಕೆ ನೋಡಿ ಸರ್, ನಾವು ಗೋಡನ್ ಸಾಯಿಲ್ ಕೊಟ್ಟೇವ್ ಸರ್ ಇದಕ್ಕೆ. ಪ್ರತಿ ಗಿಡಕ್ಕೆ 4 ಲೀಟರ್ ದಂಗ ಕೊಟ್ಟೆವ್ ಸರ್. ಬ್ಯಾರಲ್ ಹಾಕಿ ಪ್ರತಿಯೊಂದು ಗಿಡಕ್ಕೆ ನಾವು ಬಡ್ಡಿ ಎಷ್ಟ ಲೆಕ್ಕ ಮಾಡಿ ಅದ್ರ ಮೇಲೆ ಹಾಕಿ ಬಿಡ್ತೇವ್ ಸರ್. ಇಲ್ಲಿ ಬಡ್ಡಿ ನಾವು ಇಲ್ಲಿ ಮಾಡ್ತೀವಿ, ಟ್ರಂಚಿಂಗ್ ಮಾಡ್ತೀವಿ. ಇಷ್ಟೆಲ್ಲ ಹಾಕಿ ಸರ್, ಇದನ್ನ ಇಷ್ಟ ಹಾಕಿ ಇಲ್ಲಿ ರೌಂಡ್ ರೌಂಡ್ ಶೇಪ್ ನಾಗ ಹಾಕ್ಬಿಡ್ತೇವೆ ಸರ್. ಮತ್ತೇನ್ ಕೊಟ್ಟಿಲ್ಲ ಅದು ಬಿಟ್ರೆ? ಅದನ್ನ ಬಿಟ್ರೆ ಮತ್ತೇನ್ ಕೊಟ್ಟಿಲ್ಲ ಸರ್. ನೆಲಕ್ಕೆ ಏನು ಮತ್ತೆ ಯಾವ್ದು ಕೆಮಿಕಲ್ ಕೊಟ್ಟಿಲ್ಲ, ಏನಿಲ್ಲ ನೋಡಿ ಸರ್. ಇದೊಂದ ಮಲ್ಚಿಂಗ್ ಅಷ್ಟು ಮಾಡಿದ್ರೆ ಸರ್. ಇದೇನೇ ಇದ್ರು ಇದ್ರ ಮಲ್ಚಿಂಗ್ ಇದಕ್ಕೆ ಮಾಡುದು ಸರ್ ನಾವು. ಮತ್ತೆ ಬೇರೆ ಏನಿಲ್ಲ ಸರ್. ಬಂದೆ ಸರ್, ನಿಂದ ಜಾಗದಾಗ ಇಲ್ಲೇ ತೂಕ ಮಾಡಿ ಒಂದ್ ಗೊನಿ ಕಟ್ ಮಾಡಿ ಇಟ್ರು ಇದು ದಿಂಡಿದ್ರಿಂದ ಒಂದ್ 2 ಕೆಜಿ ತೆಗೆದ್ರು 33 ಕೆಜಿ 30 ಕೆಜಿ ಅಂದ್ರೆ ಬಂದ ಬರ್ತೈತಿ. ತಳಿ ಯಾವ್ದ್ರಿ ಇದು? ತಳಿ ಇದು ಜವಾರಿ ಅಂತ ಹೇಳಿ ಸರ್. ಇದು ಜವಾರಿ ಜವಾರಿ ತಳಿ, ಇದು ಕೋಲಾರ್ಲಿಂದ ತರಿಸೋ ಸರ್. ಇದನ್ನ ಈಗ ಇದು ಕರೆಕ್ಟ್ ಇದು 3ನೇ ಕಟ್ಟಿಂಗ್ ನೋಡ್ ಸರ್. ಇದು ಬಡ್ಡಿ ಎಷ್ಟು ಅದಾವ್ರಿ ಟೋಟಲ್? ಈ ಟೋಟಲ್ ಬಡ್ಡಿ ಮೊದ್ಲು ನಾವು 200 ಹಾಕಿದೀವಿ ಸರ್. ಈಗ ಮರಿ ಅದೆಲ್ಲ ಹೇಳಿದ್ರೆ ಈಗ 1000 ಅದಾವ ಸರ್. ಟೋಟಲ್ 1000 ಅದಾವ್ರಿ. ಇಳುವರಿ ಏನ್ ಬಂದದ್ರಿ? ಇಳುವರಿ ನೋಡಿ ಸರ್, ಫಸ್ಟ್ ಕಟಿಂಗ್ ಗೆ ಫಸ್ಟ್ ನಮ್ದು ಇನ್ನ ನಾವು ಇದನ್ನ ಹಾಕಿದಾಗ ನಮ್ದು ಕಾಯಿ ಬಹಳ ಚಿಕ್ಕದಿತ್ತು ಸರ್. ಇದು ಇನ್ನ ಬಹಳ ಟೈಮ್ ಆಗಿತ್ತು ಎಲ್ಲಾರ್ದು. ಒಂದೊಂದ್ ವರ್ಷ ಕಟಿಂಗ್ ಬಂದ್ರೆ ನಮ್ದು ನೀರ್ನು ಸ್ವಲ್ಪ ಅಷ್ಟೇ ಕಷ್ಟ ಇತ್ತು, ಅಷ್ಟೇ ಕಷ್ಟ ಶಾರ್ಟ್ ಹಿಡಿದಿತ್ತು. ಆಮೇಲೆ ನಾವು ಅದ ವಿಡಿಯೋ ನೋಡಿ ನಿಮ್ ಹತ್ರ ಬಂದಿವ್ರಿ. ನಾವು ನೀವು ಕಾಲ್ ಮಾಡಿದಾಗ ನೀವು ಬರ್ರಿ ಇಲ್ಲಿ ಅದ್ರದ್ದು ಬಂದು ನೀವು ತೋಟಕ್ಕೊಂಡ್ ಬಂದು ನೋಡ್ಕೊಂಡು ಹೋದ್ರಿ. ತೋಟ ನೋಡ್ಕೊಂಡು ಹೋಗಿ ಇದಕ್ಕ ಏನೇನ್ ಕೊಡ್ಬೇಕು ಅನ್ನೋದು ನೀವೆಲ್ಲ ಔಷಧಿ ಹೇಳಿದ್ರಿ. ನಾವ್ ಅಲ್ಲಿ ಬಂದಿವಿ. ನೋಡಿ ಬಂದಾಗ ಇದಕ್ಕ ಇದಕ್ಕೆ ನಮ್ಗೆ ಏನೇನು ಬೇಕು ಅನ್ನೋದು ಔಷಧಿ ಎಲ್ಲ ನೀವೆಲ್ಲ ಕೊಟ್ರಿ ಸರ್. ಆದ್ರೆ ಯಾವ್ದು ಕೆಮಿಕಲ್ ಇಲ್ಲ, ಎಲ್ಲ ಪ್ಯೂರ್. ನಾವ್ ಇದಕ್ಕೆ ಆರ್ಗ್ಯಾನಿಕ ಮಾಡಿವ್ರಿ. ಆರ್ಗ್ಯಾನಿಕ ಮಾಡಿ ಬಂದದ್ರಿ ಸರ್. ಇಳುವರಿ ನೋಡಿ ಸರ್, ಫಸ್ಟ್ ಕಟಿಂಗ್ ಗೆ ನಮ್ದೇನದು ನೀವು ಇದು ಕೊಟ್ರಲ್ಲ ಅದನ್ನ ನಾವು ಮಾಡಿದ ತಕ್ಷಣ ಫಸ್ಟ್ ಗೆ ನಮ್ದು 9 ಕ್ವಿಂಟಲ್ ಬಂದೈತೆ. 9 ಕ್ವಿಂಟಲ್ ಇಲ್ಲೇ ಜಾಗದ ಮೇಲೆ ಕಟ್ ಮಾಡಿ 22 ರೂಪಾಯಿದಂಗ ಕಟ್ ಮಾಡಿ ತಗೊಂಡ್ ಹೋಗಿದಾರೆ. 9 ಕ್ವಿಂಟಲ್ ಬಂತು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಟೈಮ್ ಇದ್ರದ್ದು ಏನ್ ಮರಿ ಬರ್ತೈತಲ್ಲ ಸರ್, ಇಲ್ಲಿ ಬಿಡ ಈ ಮರಿ 11 ಕ್ವಿಂಟಲ್ ಬಂತು ಸರ್. ಇದು 11 ಕ್ವಿಂಟಲ್ ಜಾಸ್ತಿ ಎರಡನೇ ಕಟಾವಿ ಈಗ ಮತ್ತೆ 3ನೇ ಕಟಾವಿ ಬಂದೈತೆ. 3ನೇ ಕಟಾವಿ ಬಂದದ. ಈಗ ನೋಡಿ ಸರ್, ಇದು ಚಿಕ್ಕಬಾಳೆ ಅದಾವ ಸರ್. ಇದೆಲ್ಲ ಬೀಜೋಪಚಾರ ಮಾಡಿ ಮಾಡ್ಯಾವ ಸರ್. ಅದನ್ನ ಗೋಲ್ಡನ್ ಸಾಯಿಲ್ ಅದನ್ನ ಬೀಜೋಪಚಾರ ಮಾಡಿ ಅದನ್ನ ನಾವು ನಾಟಿ ಮಾಡ್ಯಾವ ನೋಡಿ ಸರ್. ತೆಗಿತು ಏನಾಗಿ ಬಹಳ ಆದ್ರೆ ಒಂದ್ ತೆಗಿತು ಎಲ್ಲ ಹೇಳೋ ಸರ್. ಒಂದ್ 1000 ಫಸ್ಟ್ ಗ್ರೋತ್ ಮಾತ್ರ ಚಲೋ ಸರ್. ನಿನ್ ಮತ್ತೆ ಕೊಟ್ಟಿದ್ದೆ ಸರ್, ನಿನ್ನೆ ಮತ್ತೆ ಸೆಕೆಂಡ್ ಕೊಟ್ಟಿದ್ದೆ ಸರ್. ಈಗ ಸೆಕೆಂಡ್ ಟ್ರಂಚಿಂಗ್ ಮಾಡಿದ್ದೆ ಸರ್. ಟ್ರಂಚಿಂಗ್ ಟ್ರಂಚಿಂಗ್ ಮಾಡಿದ್ ಸರ್. ಇವು ಪೇರುಕ್ ರೀ? ಪೇರುಕ್ನು ಟ್ರಂಚಿಂಗ್ ಮಾಡಾತೇವ ಸರ್. ಪೇರುಕು ಟ್ರಂಚಿಂಗ್ ಮಾಡಿದ್ವಿ ಸರ್. ಅಲ್ಲ ನಿನ್ನೆ ಮಾಡಿದ್ವಿ ಸರ್. ಫ್ರೂಟ್ ಫ್ಲವರ್ ಜಾಸ್ತಿ ಆಗಿರ್ತಲ್ರಿ. ಬಿಟ್ಬಿಡ್ತಿದ್ವಿ ಸರ್ ಇದನ್ನ. ಆಮೇಲೆ ಒಂದ್ಸಲ ಬಂದ್ ನಮ್ಗೆ ಹೇಳಿದ್ರಲ್ಲ ಇಷ್ಟು ಬಿಡಬಾರ್ದು ಕಟಿಂಗ್ ಮಾಡಿದ್ರೆ ಮಾತ್ರ ಅದು ನಿಮ್ಗೆ ಇಳುವರಿ ಸಿಗ್ತೈತೆ ಅಂದ್ರೆ ನಾವು ಕಟಿಂಗ್ ಮಾಡಿದ್ ನೋಡಿ ಸರ್. ಈಗ ಫ್ಲವರಿಂಗ್ ಮತ್ತೆ ಸ್ಟಾರ್ಟ್ ಆಗಿದೆ. ಫ್ಲವರಿಂಗ್ ಸ್ಟಾರ್ಟ್ ಆಗ್ಯಾದ. ಒಂದು ಗಿಡಕ್ಕೆ ಏನಿಲ್ಲ ಅಂತಂದ್ರೆ ಸರ್, ಒಂದು 30-40 ಕೆಜಿ ಕಾಯಿ ಒಂದ್ ಗಿಡ. ಈ ಸರಿ ಈ ಸಲ ಇಳುವರಿ ಫಸ್ಟ್ ಟೈಮ್ ಬಂದಿದ್ರಿ ಇದು. ಮತ್ತೆ ಎಲ್ಲಾರು ನಾವು ಇಲ್ಲಿ ಆಜುಬಾಜು ಎಲ್ಲಾರು ತಿಂದು ಮಾಡಿ ಎಲ್ಲಾರಿಗೂ ಕೊಟ್ಟು ನಾವು ಮಾಡಿದ್ದು. ಆಮೇಲೆ ನಮ್ ಹರ್ಯಾಕು ಅನುಕೂಲ ಇದೀವಿ ನೋಡಿ ಸರ್. ಫುಡ್ ಮತ್ತೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಫ್ಲವರ್ ಸ್ಟಾರ್ಟ್ ಆಗೈತೆ ಮತ್ತೆ ಸ್ಟಾರ್ಟ್ ಆಗೈತೆ ಇದು. ಅದ್ರ ರಿಸಲ್ಟ್ ಮಾತ್ರ ಚಲೋ ಐತೆ ಸರ್. ನಾವು ತಂದು ಒಂದ್ 6-7 ತಿಂಗಳಿಗೆ ಅಂತಂದ್ರ ಏನೋ ನಮ್ಗೆ ಇದ್ರ ಇದು ಎಲ್ಲ ತಗದ್ ಹೋಗದ್ ಬಿಡಪ್ಪ ಇದು ಬರುದಿಲ್ಲ ಅಂತ. ಆದ್ರೆ ಯಾರು ನಿಮ್ಗಲ್ಲ ಸರ್, ನೀವು ನೋಡಿ ನೀವು ಮಾಡ್ಬೇಡ್ರಿ ಅದಕ್ಕೊಂದು ಇದು ಮಾಡೋಣ ಅಂತ ಮಾರ್ಗದರ್ಶನ ಮಾಡಿದ್ದಕ್ಕ ರಿಸಲ್ಟ್ ಐತೆ ನೋಡ್ ಸರ್. ನಿನ್ನೆ ಈಗ ಟೋಟಲ್ 5000 ರೂಪಾಯಿ ಮರಿದ್ವಿ ನೋಡ್ ಸರ್. 5000 ರೂಪಾಯಿ ಇಷ್ಟೇ ಗಿಡದಾಗ ಈಗ ಬಾಳ ಇಲ್ಲ ಸರ್. ಎಲ್ಲ ಕೊಡಿದ್ರು ಒಂದು 30 ವಾರದಾಗ 2 ಸಲ ಇರ್ತೀವಿ ಸರ್. ಕಾಯಿ ಸೈಜ್ ಮಾತ್ರ ಭಾರಿ ಐತೆ ಸರ್. ಅಂಗಡಿ ಅವ ನಮ್ದ ಅಂತಾನೆ ಸರ್. ತಿನ್ನ ತಂದ್ ಕೊಡಂತಾನೆ. ಆದ್ರೆ ನಮ್ಗೆ ಗಿಡಗಳು ಬಹಳ ಇಲ್ಲ ಸರ್. ಸಪ್ಲೈ ಕೊಡಕ್ ಎರಡ್ ಅಂಗಡಿ ಅವ್ರು ದಿನ ತಂದ್ ಕೊಡತ್ತಾರ. 2 ದಿವಸಕ್ಕೊಂದು 10-15 ಅಷ್ಟೇ ಕೊಡ್ತೇವೆ ಸರ್. 30 ರೂಪಾಯಿ 40 ರೂಪಾಯಿ ಅಂತ ತಗೋತಾನೆ. ಆಮೇಲೆ ಅವ ಏನಂತಾನ್ರಿ, ನಮ್ ನಿಮ್ದು ಎಲ್ಲಾರ್ದು ಹಣ್ಣಕ್ಕಿಂತ ನಿಮ್ದು ಒಂದ್ ಹಣ್ಣು ನಾವ್ ಎಷ್ಟು ದಿವಸ ಇಟ್ಟರು ಒಟ್ಟೆ ಸ್ವಲ್ಪ ಒಂದ್ ಕಪ್ಪು ಬರಂಗಿಲ್ಲ, ಏನಿಲ್ಲ, ಟೇಸ್ಟ್ ಆಗೈತೆ, ಹಂಗ ಇರ್ತೈತಿ ಅಂತ ಹೇಳ್ತಾನೆ ಸರ್. ಕೀಪಿಂಗ್ ಕ್ವಾಲಿಟಿ ಜಾಸ್ತಿ, ಕ್ವಾಲಿಟಿ ಚಲೋ ಐತಿ. ಆಮೇಲೆ ಸೈಜ್ ಚಲೋ ಐತ್ರಿ. ಸೈಜ್ ಚಲೋ ಐತೆ ಸರ್. ಒಟ್ಟ ಕಾಯಿ ಈಗ ನಾವ್ ಈ ಕಡೆ ಕಾಯಿ ತೆಗಿಬೇಕು ಅನ್ನೋ ಕೂಡ ಮತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಮತ್ತೆ ಆಗೇ ಬಿಡ್ತೈತಿ ಈಗೆಲ್ಲ. ಈಗ ನೋಡಿದ್ರೆ ಸರ್ ಈಗ 1 ಇಯರ್ ಅದಾವ ಸರ್. ಅವು ಇನ್ನಾದ್ರೂ ಫ್ಲವರಿಂಗ್ ಚಲೋ ಐತಿ. ಮತ್ತೆ ಸೈಡ್ ಎಲ್ಲ ಈಗ ನೋಡಿ ಸರ್. ಅದ್ರ ಸೈಡ್ ಎಲ್ಲ ಬರತಾವ ನೋಡಿ ಸರ್. ಗೋಲ್ಡನ್ ಸಾಯಿಲ್ ಅದೇ ಕೊಟ್ಟೆವ್ ಸರ್. ಮತ್ತೆ ಯಾವ್ದು ಕೊಟ್ಟಿಲ್ಲ ಸರ್. ನಾವ್ ಕೆಮಿಕಲ್ ಅಂತ ಹೆಸರೇ ಇಲ್ಲ ಸರ್. ನಮ್ಮ ಹತ್ರ ಕೆಮಿಕಲ್ ಏನಿಲ್ಲ. ಈಗ ನಿಮ್ಗೆ ಏನ್ ಕೇಳೋದು ನಿಮ್ಗೆ ಕೇಳ್ತೇವ್ ಸರ್. ನಿಮ್ ಕೇಳಿ ನೀವು ಯಾವ್ದು ಕೊಟ್ಟಿರ್ತೀರ ಅದನ್ನ ನಾವು ಸರ್. ಮತ್ತೆ ರಿಸಲ್ಟ್ ಮಾತ್ರ ಚಲೋ ಐತೆ ಸರ್. ಬಟ್ ಇದೊಂದು
ಬೀಜ ತಗೊಂಡ್ ಮೇಲೆ ಅದನ್ನ ಸ್ವಚ್ಛ ತೊಳೆದಿವಿ ಸರ್. ಅದನ್ನ ಒಂದ್ ಎಕರೆಗೆ ಎಷ್ಟ್ ಬೇಕು ನಾವು ಕೇಳ್ತೀವಿ ಸರ್ ಒಂದು ಪಾಕೆಟ್ ಅದನ್ನ ತಂದ ತಕ್ಷಣ ಅದನ್ನ ಗೋಲ್ಡನ್ ಸಲ್ಫೇಟ್ ಫಾರ್ ನಿಮ್ಗೆ ಬಂದ್ ಕೇಳಿದ್ವಿ ಸರ್ ಮತ್ತೆ ನಾವು ಗೋಧಿ ಹಾಕ್ಬೇಕಂತ ಮಾಡಿವ್ರಿ. ಗೋಲ್ಡನ್ ಸಾಯಿಲ್ದ 5 ಲೀಟರ್ ಕ್ಯಾನ್ ಮತ್ತೆ ಬೀಜಾಕ್ಷರ ಮಾಡಿ ಮಾಡಿವ್ರಿ. ಅದನ್ನ ತೊಳೆದು ಏನ್ ಮಾಡಿದ್ರು ಗಿಡದ ನೆಳ್ಳಿ ಅದನ್ನ ರಾತ್ರಿ ಅದನ್ನೆಲ್ಲ ಚಂದಾಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅದನ್ನ ಹಾಕಿ ಮಲ್ಸಿ ಕಲಸಿದ್ವಿ ಸರ್. ಅದನ್ನ ಕಲಸಿ ಅದನ್ನ ಒಂದ್ ಗಿಡದ ನೆಳಿ ಹಾಕಿ ತೆಳಗ ಹಾಕಿದ್ವಿ ಸರ್. ಅದನ್ನ ಮರಣ ದಿವಸ ಮುಂಜಾನೆ ಬಿತ್ತನೆ ಮಾಡಿವ್ ಸರ್. ಮರಣ ದಿವಸ ಮುಂಜಾನೆ ಮತ್ತೆ ಇದಕ್ಕೆ ನೆಕ್ಸ್ಟ್ ಈಗ ಅದರ ಒಂದು ಕ್ಯಾನ್ ಇತ್ತು ಸರ್. ಅದರಲ್ಲಿ ನಾವೀಗ ಅದನ್ನ ಈಗ ನೀರ್ ಬಿಡ್ತಿರ್ತೇವಲ್ಲ ಸರ್, ನಾವು ನೀರ್ ಬಿಡ್ಬೇಕಾದ್ರೆ ಮಡಿ ಲೆಕ್ಕ ಮಾಡಿದ್ವಿ ಸರ್. ನಾವು ಮಡಿ ಲೆಕ್ಕ ಮಾಡಿ ನೀವು ಹೇಳ್ಕೊಟ್ಟ ಪ್ರಕಾರ ಒಂದ್ ಮಡಿ ಲೆಕ್ಕ ಮಾಡಿ ಒಂದೊಂದು ಮಡಿಗೆ 5 ಲೀಟರ್ 6 ಲೀಟರ್ ಕೊಟ್ಟಿದ್ವಿ ಸರ್ ಕ್ಯಾನ್ ಅಲ್ಲಿ. ಮತ್ತೆ 5 ಲೀಟರ್ ನ ಒಂದ್ ಬ್ಯಾರಲ್ ಕಲಿಸ್ಕೊಂಡ್ರೆ 6 ಲೀಟರ್ ನಂತೆ 6 ಲೀಟರ್ ಮಡಿ ಕೊಟ್ಟೆ ಸರ್. ಈ ರೀತಿ ಇದೆ ನೋಡಿ ಸರ್ ರಿಸಲ್ಟ್. ಈಗ ಒಂದ್ ಮಂತ್ ಕರೆಕ್ಟ್ 3 ಡೇಸ್ ಇದೆ ನೋಡಿ ಸರ್. ಹೆಂಗ್ ಚಲೋ ಬಂದ್ರೆ ತುಂಬಾ ಭಾರಿ ಐತೆ ಸರ್, ಎಲ್ಲಾರು ಚಲೋ ಬಂದೈತೆ ಅನ್ನ ಸರ್. ಮತ್ತೆ ಇದಕ್ಕೆ ಯಾವ್ದು ಕೆಮಿಕಲ್ ಯಾವ್ದು ಇದು ಸ್ಪ್ರೇ ಮಾಡಿಲ್ಲ ಸರ್, ಏನಿಲ್ಲ. ಎಂತ ಕಳೆ ಇದ್ರು ಹಂಗೆ ಬಿಟ್ಟಿದ್ವಿ ಸರ್ ನಾವು, ಏನು ಇದು ಮಾಡಿಲ್ಲ. ಕಳೆ ಅಂತರ ನಾವು ಕೊಟ್ಟಿದ್ ಲಿಕ್ವಿಡ್ ಅದು ಕಳೆ ಏನು ಮಾಡಿಲ್ಲ. ಇದು ಇದೇ ಮಾತ್ರ ಇಳುವರಿ ಮಾತ್ರ ಚೆನ್ನಾಗಿ ಚಲೋ ಬಂದ್ರೆ ಚಲೋ ಬಂದೈತ್ರಿ.